ನಮಸ್ತೆ ಡಿಯರ್ ಆಸ್ಪರೆಂಟ್, ನಾನು ನಿಮ್ಮ ಪ್ರೀತಿ ಕಿಟ್ಟಿ. ಇವತ್ತು ನಡೆದ ಒಂದು ಗ್ರೂಪ್ ಸಿ ಇನ್ ಅಕೌಂಟ್ ಅಸಿಸ್ಟೆಂಟ್ ಎಕ್ಸಾಮ್ಸಲ್ಲಿ ಕ್ವಶನ್ ಪೇಪರ್ ಬಂದಿತ್ತು, ಜಿ ಎಸ್ ಪೇಪರು. ಅದನ್ನು ನಾನು ಅನಾಲಿಸಿಸ್ ಮಾಡಿದ್ದೆ. ಅನಾಲಿಸಿಸ್ ಮಾಡಿ ಯಾವ ಬುಕ್ಕಿಂದ ಬುಕ್ ಬಂದಿದೆ, ಎಲ್ಲಿ ಬಂದಿದೆ, ಇನ್ಫಾರ್ಮೇಷನ್ ಎಲ್ಲಿ ಬಂದಿದೆ, ಮತ್ತು ಯಾವ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಅನಾಲಿಸಿಸ್ ಮಾಡಿದೆ. ಅದು ಮಾಡಬೇಕಾದ್ರೆ ಒಂದಷ್ಟು ಕಣ್ ತಪ್ಪಿನಿಂದ ಅಥವಾ ನನ್ನ ಮಿಸ್ಟೇಕ್ಸಿಂದ, ನನ್ನ ಮಿಸ್ಟೇಕೆ ಹೌದು, ಅದರಿಂದ ಒಂದಷ್ಟು ಕ್ವಶನ್ಸ್ಗೆ ನಾನು ರಾಂಗ್ ಆನ್ಸರ್ ಕೊಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ವೀಡಿಯೋ ಬೇಗ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ. ಯಾಕೆಂತಂದರೆ ನಾನು ತಪ್ಪು ಮಾಡೋದಲ್ಲಿ ಯಾರು ಇರೋಕ್ಕಾಗಲ್ಲ, ಮಿಸ್ಟೇಕ್ಸ್ ಆಗುತ್ತೆ. ನಾನು ಅರ್ಜೆಂಟಲ್ಲಿ ಅದನ್ನು ತಪ್ಪು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಮಿಸ್ಟೇಕ್ ಮಾಡಿ ಹೇಳಿದ್ದೀನಿ, ಒಂದಷ್ಟು ಮಿಸ್ಟೇಕ್ಸ್ ಆಗಿದೆ. ಆ ಕ್ವಶನ್ಸು ನನಗೆ ತುಂಬ ಜನ ಹೇಳಿದ್ರು ಅಥವಾ ಕಮೆಂಟಲ್ಲಿ ಹಾಕಿದ್ದೀರಾ, ಹಾಗಾಗಿ ಅದನ್ನು ಒಂದು ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ಈಗ ಕೂತ್ಕೊಂಡು ಅದೆಲ್ಲ ಸಾಲ್ವ್ ಮಾಡಿ ಕ್ವಶನ್ ಪೇಪರ್ನ ನೀಟಾಗಿ ಸಾಲ್ವ್ ಮಾಡಿ ಮತ್ತು ಒಂದಷ್ಟು ರೆಫರೆನ್ಸ್ ಎಲ್ಲ ನೋಡಿಬಿಟ್ಟು ಕೆಲವೊಂದು ಡೌಟ್ ಇರೋದು ನಾನು ಬಿಟ್ಟಿದ್ದೀನಿ. ಇದರಲ್ಲಿ 100% ಕರೆಕ್ಟ್ ಅಂತ ಹೇಳ್ತಾ ಇಲ್ಲ. ಕೆ ಪಿ ಎಸ್ ಸಿ ಅವರು ಅಧಿಕೃತವಾಗಿ ಕೀ ಆನ್ಸರ್ ಕೊಡೋವರೆಗು ಇದು ಅಧಿಕೃತ ಅಲ್ಲ. ಹಾಗಾಗಿ ಇದನ್ನು ನಾನು ಮಾಡ್ತಿರೋ ಉದ್ದೇಶ ಇಷ್ಟೇ. ನಾನು ಯಾವುದೇ ಕ್ವಶನ್ ಪೇಪರ್ ಬಂದರೂ ಅನಾಲಿಸಿಸ್ ಮಾಡೋ ಉದ್ದೇಶ ಇಷ್ಟೇ. ನಾನು ಕೀ ಆನ್ಸರ್ ಕೊಡೋಲ್ಲ, ಯಾಕೆಂತಂದರೆ ಕೀ ಆನ್ಸರ್ ಕೊಡೋ ತುಂಬ ಜನ ಕೊಡ್ತಾರೆ, ಕೀ ಆನ್ಸರ್ನ ಕೊಡ್ತಾರೆ. ಬಟ್ ಅದರ ಎಲ್ಲಿಂದ ಬಂದಿದೆ, ಯಾವ ಕಾನ್ಸೆಪ್ಟ್ ಮೇಲೆ ಬಂದಿದೆ, ಯಾಕೆ ಆ ಕ್ವಶನ್ಸು ಇಂಪಾರ್ಟೆಂಟ್ ಆಗಿದೆ ಅನ್ನೋದ್ರ ಮೇಲೆ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ. ಆಲ್ರೆಡಿ ಯಾರಾದರೂ ಈ ವಿಡಿಯೋನ ಹಿಂದ್ಗಡೆ ನೋಡಿದರೆ ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಇದನ್ನು ಸರಿಪಡಿಸ್ಕೊಳ್ಳಿ, ಅಥವಾ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ದರೆ ಇದನ್ನು ಕರೆಕ್ಟ್ ಪಡಿಸ್ಕೊಳ್ಳಿ. ಯಾಕೆ ಬಂದಿದೆ ಈ ಕ್ವಶನ್ಸು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾವನ. ಆಲ್ಮೋಸ್ಟ್ ಆಲ್ 60-70% ಆಫ್ ದಿ ಕ್ವಶನ್ಸು ಫ್ರಮ್ ದಿ ಬೇಸಿಕ್ಸ್ ಬುಕ್ಕಲ್ಲಿಂದ ಬಂದಿದೆ, ಅರ್ಥ ಆಗ್ತಿದೆಯಾ? ಹಾಗಾಗಿ ಕರೆಕ್ಟಾಗಿ ಬೇಸಿಕ್ಸ್ ಬುಕ್ಸ್ನ ಓದಬೇಕು ಅನ್ನೋದೇ ನನ್ನ ಒಂದು ಇಂಟೆನ್ಷನು. ಅದಾದಮೇಲೆ ಕರೆಂಟ್ ಅಫೇರ್ಸು ಮೇಲೆ ಕ್ವಶನ್ಸ್ ಬಂದಿದೆ, ಬಟ್ ಎಲ್ಲ ಅಪ್ಲೈಡ್ ಕ್ವಶನ್ಸ್ಗಳು ಜಾಸ್ತಿ ಇರೋದ್ರಿಂದ ಇದಾಗುತ್ತೆ. ಮತ್ತು ಹೇಳ್ತಾರೆ ಸೈನ್ಸು ಯಾರು ಹೇಳ್ತಾರೆ, ಎನ್ವೈರನ್ಮೆಂಟ್ ರಿಲೇಟೆಡ್ ಪಾಲಿಟಿ ರಿಲೇಟೆಡ್ ಕ್ವಶನ್ಸ್ಗಳು ಬಂದಿಲ್ಲ ಅಂತ ಹೇಳ್ತಾರೆ. ಎನ್ವೈರನ್ಮೆಂಟ್ ರಿಲೇಟೆಡ್ ಎಲ್ಲ ಕ್ವಶನ್ಸು ಬೇಸಿಕ್ಸ್ ಬುಕ್ಕಲ್ಲೇ ಬಂದಿದೆ, ಗೊತ್ತಾಗುತ್ತೆ. ಯಾರೋ ಕಮೆಂಟ್ ಹಾಕಿದ್ರು ನನಗೆ, ಬರೀ ಇದು ಹಿಸ್ಟ್ರಿ ಪಾಲಿಟಿ ಜಿಯೋಗ್ರಫಿ ಬಂದರೆ ಮಿಕ್ಕಿದಲ್ಲಿ ಪಾಲಿಟಿನೂ ಬಂದಿದೆ, ಎನ್ವೈರನ್ಮೆಂಟ್ ಬಂದಿದೆ, ಸೈನ್ಸ್ ಕ್ವಶನ್ಸ್ಗಳು ಬಂದಿದೆ. ಹಾಗಾಗಿ 60-70% ಆಫ್ ದ ಕ್ವಶನ್ಸ್ ಬಂದಿದೆ. ಇನ್ನು ಹಂಗಂದ್ಬಿಟ್ಟು ಬೇಸಿಕ್ಸ್ ಬುಕ್ ಒಂದೇ ಓದಿ ಅಂತ ಹೇಳ್ತಾ ಇಲ್ಲ, ರೆಫರೆನ್ಸ್ ಬುಕ್ಕು ಬೇಕಾಗುತ್ತೆ. ನಾನು ಹೇಳ್ತಿರೋದು ಬೇಸಿಕ್ಸ್ ಬುಕ್ ಓದಿ, ರೆಫರೆನ್ಸ್ ಬುಕ್ ಓದಿ, ಸುಮ್ಮನೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಮತ್ತು ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಡಿ. ಯಾವುದನ್ನೇ ಯಾವುದೋ ಒಂದು ಕಾನ್ಸೆಪ್ಟ್ ಹೇಳ್ತಿದ್ದಾರೆ ಅಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಕೆಲವರು ಹುಡುಗರು ಇರ್ತಾರೆ ಅವ್ರು ಬರೀ ಬೇಸಿಕ್ಸ್ ಬುಕ್ನೇ ಓದಿ ಅಂತ ಹೇಳ್ತಾರೆ, ರೆಫರೆನ್ಸ್ ಬುಕ್ ಓದಬೇಡಿ ಅಂತ ಹೇಳ್ತಾರೆ. ಎಲ್ಲಿ ಹೇಳಿದ್ದೀನಿ ಗುರು, ಕರೆಕ್ಟಾಗಿ ಹೋಗಿ ನೀನು ನನ್ನ ವೀಡಿಯೋಗಳನ್ನ ನೋಡಿ ಮಾತಾಡಿ, ಸುಮ್ಮನೆ ಯಾವುದನ್ನು ಅಲಿಗೇಷನ್ಸ್ ಮಾಡಬಾರ್ದು, ಗೊತ್ತಾಗ್ತಿದೆಯಾ? ಹಾಗಾಗಿ ಇನ್ನೊಂದಷ್ಟು ಕೆಲವರು ಏನು ಹೇಳ್ತಾರೆ, ನೀವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪೊಲೀಸ್ ಕೆಲಸ ಬಿಟ್ಟು ಇದನ್ನು ಮಾಡ್ಕೊಂಡು ಕೂತ್ಕೊಳ್ಳಿ. ಗುರು ಪೊಲೀಸ್ ಕೆಲಸ ಮಾಡ್ತಾ ಇದ್ದೀನಿ, ಗೊತ್ತಾಗ್ತಿದೆಯಾ? ಅದ್ರ ಜೊತೆಗೆ ಹುಡುಗರಿಗೆ ಹೆಲ್ಪ್ ಆಗೋ ಥರ ವೀಡಿಯೋಗಳನ್ನೂ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ನಿನಗೆ ನಿಮ್ಮಪ್ಪ ಕೋಟಿ ಕೋಟಿ ಅಥವಾ ಲಕ್ಷ ಲಕ್ಷ ಆನ್ಸಿಗಳನ್ನ ಮಾಡಿ ಇಟ್ಟಿದ್ದಾನೆ, ಗೊತ್ತಾಗ್ತಿದೆಯಾ? ನಿನಗೆ ಎಲ್ಲಿ ಬೇಕಾದ್ರೂ ಲೈಬ್ರರಿ ಕಳಿಸ್ತಾನೆ, ಎಲ್ಲಿಗೋದ್ರೂ ಬೇಕಾದ್ರೆ ನಿನಗೆ ಕೋಚಿಂಗ್ ಸೆಂಟರ್ ಕಳಿಸ್ತಾನೆ, ನಿನ್ನ ದೊಡ್ಡ ಮಹಾರಾಯ ನಿನಗೆ ಬೈಕ್ ಕೊಡಿಸ್ತಾನೆ, ಕಾರ್ ಕೊಡಿಸ್ತಾನೆ, ಆರಾಮಾಗಿ ಓಡಾಡಪ್ಪ, ಕಾಂಪಿಟೇಟ್ ಎಕ್ಸಾಮ್ಸ್ಗೆ ಓದಪ್ಪ ಅಂತ ಕಳಿಸ್ತಾನೆ. ಎಷ್ಟೋ ಜನ ಬಡವರು ಹೆಣ್ಮಕ್ಳು, ಎಷ್ಟೋ ಜನ ಕೂಲಿ ಮಾಡೋರ ಮಕ್ಕಳು, ಎಷ್ಟೋ ಜನ ಗಾರೆ ಕೆಲಸ ಮಾಡೋರ ಮಕ್ಕಳು ಪಾಪ ಕಾಂಪಿಟೇಟ್ ಎಕ್ಸಾಮ್ಸ್ ಬರೋಕ್ಕಾಗ್ದಲೆ ಗೌರ್ಮೆಂಟ್ ಕೆಲಸ ತಗೋಬೇಕು ಅಂತ ಊರುಗಳಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾರೆ. ಅವ್ರಿಗೆ ಯಾರು ಗುರು ಗೈಡ್ ಮಾಡೋದು, ನೀನು ಮಾಡ್ತೀಯ ಹೋಗಿ, ಅಥವಾ ಯಾರೋ ನಿಮ್ಮ ಕೋಚಿಂಗ್ ಸೆಂಟರ್ಗಳಾರು ಮಾಡ್ತಾರ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಅಂಥರಿಗೆ ಹೆಲ್ಪ್ ಆಗಲಿ, ಹುಡುಗರಿಗೆ ಯಾರಿಗೆ ರೈಟ್ ಡೈರೆಕ್ಷನ್ಸ್, ಇಷ್ಟೋ ಜನ ಎಷ್ಟೋ ಜನಕ್ಕೆ ಬೇಸಿಕ್ ಬುಕ್ಸ್ ಹೆಂಗೆ ಓದಬೇಕು ಅಂತ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಯಾವ ರೀತಿ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಅದನ್ನು ನಾನು ಮಾಡಿದ ಮಿಸ್ಟೇಕ್ಸನ್ನು ನೀವು ಮಾಡಬಾರ್ದು, ಸ್ಟೂಡೆಂಟ್ಸು ಆಸ್ಪಿರೆಂಟ್ಸು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು ಅನ್ನೋ ಒಂದು ಇದಕ್ಕೋಸ್ಕರ ನಾನು ಮಾಡ್ತಿರೋದು. ಆಮೇಲೆ ಇದು ಮಾಡ್ತಿರೋದು ನನ್ನ ಬಿಡುವಿನ ಸಮಯ. ಈಗ ಎಷ್ಟು ಗೊತ್ತಾ ಟೈಮು ಎಕ್ಸಾಕ್ಟಾಗಿ? 3:27. 3:27 ಮಧ್ಯರಾತ್ರಿ 3:27ರಲ್ಲಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂತಂತಂದರೆ ಹುಡುಗರಿಗೋಸ್ಕರ. ನಾಳೆ ನಾನು ಬೆಳಗ್ಗೆದ್ದು ನಾನು ಆಫೀಸ್ಗೆ ಹೋಗಬೇಕು, ನನ್ನ ಡ್ಯೂಟಿಗೆ ಹೋಗಬೇಕು, ಅದನ್ನೂ ನಾನು ಮಾಡ್ತೀನಿ, ಗೊತ್ತಾಗ್ತಿದೆ. ಅದನ್ನು ನಿನ್ನ ಹತ್ರ ಹೇಳ್ಸ್ಕೊಳೋ ಅವಶ್ಯಕತೆ ಇಲ್ಲ. ಎಷ್ಟೋ ಜನ ಐ ಎ ಎಸ್ ಆಫೀಸರ್ಸು, ಐ ಪಿ ಎಸ್ ಆಫೀಸರ್ಸ್ಗಳು ಮಾಡ್ತಾಯಿದ್ದಾರೆ ಯೂಟ್ಯೂಬ್ ಚಾನಲ್ಗಳು. ಬೇಕಾದ್ರೆ ನಿಂಗೆ ಎಕ್ಸಾಂಪಲ್ಸ್ ಹೋಗಿ ನೋಡು ಯೂಟ್ಯೂಬಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದ್ಬಿಟ್ಟು. ಅವ್ರದ್ದು ಮಾತ್ರ ನೀನು ಪ್ರಶ್ನೆ ಮಾಡ್ತಿಲ್ಲ, ನಮ್ಮಂಥರ್ದ ಪ್ರಶ್ನೆ ಮಾಡೋಕ್ಕೆ ಬರ್ತೀಯ. ಯಾಕೆ ಅಂತಂದ್ರೆ ನಿನಗೆ ಉರಿ, ನಿನಗೆ ಬೆಳೆಯೋರನ್ನ ಕಂಡ್ರೆ ಆಗಲ್ಲ. ನಾ ಬೆಳೆಯೋದು ಇಲ್ಲಿ ಬೆಳೆಯೋಕ್ಕೆ ನಾನು ಬೆಳೆಯೋಕ್ಕೆ ಬಂದಿಲ್ಲ. ನನ್ನಂಗೆ ಎಷ್ಟೋ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಹುಡುಗರಿದ್ದಾರೆ, ಎಷ್ಟೋ ಜನ ಬಡತನದಿಂದ ಬಂದಿರೋ ಹುಡುಗರಿದ್ದಾರೆ, ಅವರಿಗೆ ಸಹಾಯ ಮಾಡೋಕ್ಕೆ ನಿಂತಿರೋದು ಅಷ್ಟೇ. ಬಿಟ್ಟರೆ ನಾನು ಯಾರನ್ನು ಉದ್ಧಾರ ಮಾಡ್ತೀನಿ ಅಂತಲೂ ಬಂದಿಲ್ಲ. ಇಲ್ಲ, ನನ್ನ ಕೈಲಿ ಆದ ನನಗೆ ಗೊತ್ತಿರೋದು ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ, ಅದರಿಂದ 2 ಜನಕ್ಕೆ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಆದರೆ ನನಗೆ ಅದೇ ನನ್ನ ಖುಷಿ, ಗೊತ್ತಾಗ್ತಿದೆ. ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿದ್ದೀನಿ, 6 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ಇದು 7ನೇ ವರ್ಷ, ಗೊತ್ತಾಗ್ತಿದೆಯಾ? ಹೋಗಿ ವಿಚಾರಿಸು ನನ್ನ ಬಗ್ಗೆ, ಡಿಪಾರ್ಟ್ಮೆಂಟಲ್ಲಿ ಏನಿದೆ ಅದ್ರ ಬಗ್ಗೆ ಏನು ಹೇಳ್ತಾರೆ ನನ್ನ ಬಗ್ಗೆ, ಅಥವಾ ನನ್ನ ಜೊತೆ ಕೆಲಸ ಮಾಡೋ ಸ್ಟಾಫ್ ಬಗ್ಗೆ ಪಿ ಸಿಗಳ ಬಗ್ಗೆ ಪಿ ಸಿಗಳ ಜೊತೆ ಕೇಳು ನನ್ನ ಬಗ್ಗೆ ಇಂಟ್ರಾಕ್ಷನ್ ಮಾಡಿ ಗೊತ್ತಾಗುತ್ತೆ. ಹಂಗಂದ ನನ್ನ ದೊಡ್ಡಸ್ತಿ ಹೇಳಕ್ಕಂತಿಲ್ಲ, ಅವ್ನು ಯಾರೋ ಒಬ್ಬ ಕಮೆಂಟ್ ಹಾಕಿದ್ದ, ಗೊತ್ತಾಗ್ತಿದೆಯಾ? ಅದನ್ನು ಸ್ಕ್ರೀನ್ಶಾಟ್ ತಗೊಂಡೆ, ಒಂದು ನಿಮಿಷ.
ಗೊತ್ತಾಗ್ತಿದೆಯಾ, ಗೌರ್ಮೆಂಟ್ ನಿನಗೆ ಸ್ಯಾಲ್ರಿ ಕೊಡೋದು, ಪೊಲೀಸ್ ಡ್ಯೂಟಿ ಮಾಡು ಅಂತ ಇಲ್ಲಿ ಬಂದು ಶೋ ಅಪ್ ಕೊಡೋಕ್ಕಲ್ಲ. ಗುರು ನಾನು ಶೋ ಅಪ್ ಕೊಡ್ತಾ ಇಲ್ಲ, ನಾನು ಹೀರೋ ಅಂತ ಕರಿಬೇಡ್ರಿ, ನಾನು ಏನೂ ಅಲ್ಲ. ಗೊತ್ತಾಗ್ತಿದೆ ನಾನು ಒಬ್ಬ ಕಾಮನ್ ಮನುಷ್ಯ, ಒಂದು ಸರ್ಕಾರಿ ನೌಕರ ಅಷ್ಟೇ, ಬಿಟ್ಟರೆ ನಾನು ಏನೇನು ಬೇರಲ್ಲ. ನನಗೆ ಬಿಲ್ಡಪ್ಪು ಕೊಡಬೇಡಿ, ಅಣ್ಣ ಅಂತ ಅನ್ಬೇಡಿ, ಏನೂ ಅನ್ಬೇಡಿ. ಗೊತ್ತಾಗ್ತಿದೆಯಾ, ಆ್ಯಸ್ ಇಟ್ ಈಸ್ ನಾನು ಏನು ಇನ್ಫಾರ್ಮೇಷನ್ ಹೇಳ್ತೀನಿ ಅದನ್ನು ಮಾತ್ರ ಕೇಳು. ಗೊತ್ತಾಗ್ತಿದೆ, ಏನಾದ್ರು ಯೂಸರ್ ಬ್ಯಾಂಕ್, ಅವ್ನ ಹೆಸರು ಇಲ್ಲ ನೆಟ್ಟಿಗೆ, ಅವ್ನ ಹೆಸರು ಇಟ್ಕೊಂಡಿಲ್ಲ ಅವ್ನ ಯೋಗ್ಯತೆಗೆ. ಗೊತ್ತಾಗ್ತಿದೆಯಾ, ನೀನು ಏನಾದ್ರು ವೀಡಿಯೋ ನೋಡ್ತಾ ಇದ್ರೆ ಮತ್ತೆ ಒಂದ್ಸತಿ ನನಗೆ ಕೇಳು, ಬೇಕಾದ್ರೆ ಫೋನ್ ಮಾಡ್ಬಾ, ಡೈರೆಕ್ಟಾಗಿ ಮೀಟ್ ಮಾಡ್ಬಾ, ಮಾತಾಡ್ತೀನಿ. ಏನು ಹೇಳಬೇಕು, ನಿಂದು ನಿನ್ನ ಸಮಸ್ಯೆ ಏನಿದೆ ಕೇಳು. ಗೊತ್ತಾಗ್ತದೆ, ಕೇಳ್ತೀನಿ. ಅದು ಬಿಟ್ಟು ಈ ಥರ ಸುಮ್ಮನೆ ನೆಗೆಟಿವ್ ಕಮೆಂಟ್ ಹಾಕ್ಕೊಂಡು ಹೆಸರುಗಳು ಕರೆಕ್ಟಾಗಿ ಇಟ್ಕೊಂಡಿಲ್ಲ, ನಿಂದು ಐಡೆಂಟಿಟಿನೇ ಇಲ್ಲ, ನೀನೇನು ನನಗೆ ಹೇಳ್ತೀಯಾ. ಗೊತ್ತಾಗ್ತಿದೆಯಾ, ನಾವೇನು ಮಾಡ್ತಾ ಇದ್ದೀವಿ, ಏನು ಸರಿ ಅಂತ ಅನ್ನೋದು ನಮ್ಮ ಆತ್ಮಸಾಕ್ಷಿ ಗೊತ್ತು. ನಾವು ಸರಿ ಮಾಡ್ತಿದ್ದೇವೆ, ತಪ್ಪು ಮಾಡ್ತಿದ್ದೇವೆ ಅನ್ನೋದು ನಮಗೆ ಗೊತ್ತು. ನಾವು ಅದ ಮೇಲೆ ಒಬ್ಬ ದೇವರು ಅಂತ ಇರ್ತಾನೆ, ಅವನಿಗೆ ಸರಿ, ಅವನಿಗೆ ಗೊತ್ತಿರುತ್ತೆ. ನಿನ್ನ ಹತ್ರ ಇದು ಮಾಡಿಲ್ಲ, ಈ ಥರದ ತುಂಬ ಹಂದಿಗಳು ಹಂದಿಗಳಿರಬೇಕಯ್ಯ, ಹೊಲಸು ನಿಂದಕರಿರಬೇಕಯ್ಯ, ಹಂದಿಗಳಂತೆ ಹೊಲಸು ತಿನ್ನುವ ಹಂದಿಗಳಂತೆ ಅಂದ್ಬಿಟ್ಟು ಬಸವಣ್ಣರು ಹೇಳ್ತಾರೆ. ಆ ತತ್ವ ಪಾಲಿಸ್ತಿರೋ ನಿಮ್ಮಂತ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಆ ಥರದ ಎಷ್ಟೋ ಹುಡುಗರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಅಭಿಷೇಕ್ ಕಿರ್ಮನ್ ಹಿರೇಮಠ ಮತ್ತು ನಿತ್ಯಾಗೌಡ, ತುಂಬ ಜನ ಸಪೋರ್ಟ್ ಮಾಡಿ ಅದ್ರ ಬಗ್ಗೆ ಕಮೆಂಟ್ಗೆ ಅವನಿಗೆ ಆನ್ಸರ್ ಮಾಡಿದ್ದಾರೆ. ಬಟ್ ಆದರೆ ಏನಂತ ಹೇಳೋದು ಅಂದರೆ, ನಾನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಒಳ್ಳೇದಿದ್ರೆ ಅಕ್ಸೆಪ್ಟ್ ಮಾಡಿ, ಕೆಟ್ಟದಿದ್ರೆ ರಿಜೆಕ್ಟ್ ಮಾಡಿ. ನನ್ನ ವೀಡಿಯೋಸ್ ನಿಮ್ಗೆ ಲೈಕ್ ಆದರೆ ನೋಡಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಯಾರಿಗೆ ಇಷ್ಟ ಆಗುತ್ತೆ ಅವರು ನೋಡಿ, ಅದು ಬಿಟ್ಟು ಬೇರೆಯವ್ರು ನೋಡೋ ಅವಶ್ಯಕತೆ ಇಲ್ಲ. ಗೊತ್ತಾಗ್ತಿದೆಯಾ, ಇದು ನಾನು ಹೇಳಬೇಕಾಯಿತು ಒಂದಷ್ಟು ಜನಕ್ಕೆ. ಆಮೇಲೆ ನಾನು ಮಾಡ್ತಾ ಇರೋದು ಉದ್ದೇಶನೇ ಅಷ್ಟೇ, ಯಾರಿಗೆ ರೀಚ್ ಆಗ್ತಾ ಇಲ್ಲ, ಯಾರಿಗೆ ಅವಕಾಶಗಳು ಸಿಗ್ತಾ ಇಲ್ಲ, ಯಾರು ರೈಟ್ ಡೈರೆಕ್ಷನ್ಗೆ ಹೋಗ್ತಾ ಇಲ್ಲ, ಅಂಥವ್ರಿಗೆ ಬಂದು ಪ್ರಿಪ್ರೇಷನ್ ಮಾಡ್ಬೋದು. ವಿತೌಟ್ ಕೋಚಿಂಗು, ವಿತೌಟ್ ದುಡ್ಡು, ಮನಿ ಇಲ್ದಲ್ಲೂ ಬೇಕಾದರೆ ನಾವು ಸಕ್ಸಸ್ ಆಗ್ಬೋದು ಅನ್ನೋದನ್ನ ತಿಳಿಸ್ಕೊಡೋಕ್ಕೆ ಮಾಡ್ತಾ ಇರೋದು ಅಷ್ಟೇ ಬಿಟ್ಟರೆ ಇದು ಬೇರೆ ಉದ್ದೇಶ ಇಲ್ಲ. ನೀವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಮಿಸ್ಟೇಕ್ಸ್ ಆಗುತ್ತೆ, ನಾನು ಒಬ್ಬ ಹ್ಯೂಮನ್ ಬೀಯಿಂಗ್, ನಾನೇನು ದೇವರಲ್ಲ ಅಥವಾ ನಾನು ಐ ಆಮ್ ಮಿಟ್ ಆಫ್ ಪರ್ಫೆಕ್ಟ್ ಅಂತ ಅಲ್ವೇ ಇಲ್ಲ. ನಾನು ತಪ್ಪು ಮಾಡಿ ಕಾಲೇಜ್ಗಳ ಲೈಫಲ್ಲಿ ತಪ್ಪು ಮಾಡಿ ಎಲ್ಲ ಬಂದಿರೋನೆ. ಗೊತ್ತಾಗ್ತಿದೆ, ಅದನ್ನು ತಿದ್ಕೊಳಕ್ಕೆ ನಂಗೆ ತುಂಬ ಅವಕಾಶಗಳಿದೆ, ತಿದ್ಕೊತೀನಿ. ಈಗಷ್ಟೇ ಈಗ ಎಷ್ಟೋ ಹುಡುಗರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರು, ಟೆಲಿಗ್ರಾಮ್ ಮೆಸೇಜ್ ಹಾಕಿ, ಸರ್ ಕ್ವಶನ್ ಆನ್ಸರ್ ತಪ್ಪಿದೆ ಅಥವಾ ನಿಮ್ಮದು ಕೆ ಆನ್ಸರ್ಸ್ ತಪ್ಪಿದೆ. ಹೌದು, ಅಕ್ಸೆಪ್ಟ್ ಮಾಡ್ಕೊತೀನಿ, ತಪ್ಪಿರೋದು ಸರಿ ಮಾಡ್ಕೊಂಡು. ಈಗ ಕೆ ಪಿ ಎಸ್ ಸಿರೇ ಕೆ ಆನ್ಸರ್ ತಪ್ಪು ಕೊಡ್ತಾರಪ್ಪ, ಒಂದ್ಸತಿ ಎರಡು ಸತಿ ವೆರಿಫೈ ಮಾಡಿದಾದ್ಮೇಲೆ ಸರಿ ಬಿಡ್ತಾರೆ. ಅಂಥದ್ರಲ್ಲಿ ಕೆ ಪಿ ಎಸ್ ಸಿ ಏನು ಒಂದು ಕಮಿಟಿ ರಚನೆ ಮಾಡಿ, ಆ ಕಮಿಟಿ ರಚನೆಯಿಂದ ಕೆ ಆನ್ಸರ್ ಕೊಟ್ಟಿದೆ ತಪ್ಪಿರಬೇಕಾದ್ರೆ, ನಾನು ಒಬ್ಬ ಮನುಷ್ಯ, ನಾನು ಕುತ್ಕೊಂಡು 100 ಕ್ವಶನ್ಸು ಅನಾಲಿಸಿಸ್ ಮಾಡಿ ಕೆಲವೊಂದು ಮಾಡಬೇಕಾದ್ರೆ ಮಿಸ್ಟೇಕ್ ಆಗಿರುತ್ತೆ. ಆ ಮಿಸ್ಟೇಕ್ನ ಅಕ್ಸೆಪ್ಟ್ ಮಾಡ್ಕೊತೀನಿ ನಾನು, ಹೌದು ತಪ್ಪು, ನನ್ನ ತಪ್ಪಾಗಿದೆ, ಅದನ್ನು ತಪ್ಕೊಂಡು ತಿದ್ಕೊಳಕ್ಕೆ ಒಂದು ವೀಡಿಯೋ ಮಾಡ್ತಾ ಇರೋದು ಇದನ್ನು. ಅದಕ್ಕೋಸ್ಕರ ಯಾರು ಲಾಸ್ಟ್ ವೀಡಿಯೋ ನೋಡಿದ್ರಿ ಅದರಲ್ಲಿ ಏನಾದ್ರು ತಪ್ಪಾಗಿದ್ರೆ ಇದನ್ನು ಸರಿಪಡಿಸ್ಕೊಳ್ಳಿ, ಕೀ ಆನ್ಸರ್ಸ್ಕೊಳ್ಳಿ. ಅಕ್ಸೊಂದು ಇದರಲ್ಲೂ ಮಿಸ್ಟೇಕ್ಸ್ ಇದ್ದರೆ ಸರಿಪಡಿಸ್ಕೊಳ್ಳಿ, ನಿಮ್ದು ಆನ್ಸರ್ ಏನು ಕರೆಕ್ಟಾಗಿದೆ ಅದನ್ನು ನೋಡಿ ನೆಕ್ಸ್ಟು ಏನು ಕೀ ಆನ್ಸರ್ ಬಿಡ್ತಾರಲ್ಲ ಅದರಲ್ಲಿ ನೋಡ್ತಾ ಹೋಗೋಣ. ಗೊತ್ತಾಗ್ತಿದೆಯಾ, ಇದರಲ್ಲಿ ಏನು ಕೀ ಆನ್ಸರ್ ಈಗ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ, ಯಾಕೆಂತಂದರೆ ಆಲ್ರೆಡಿ ಇದ್ರ ಕೀ ಆನ್ಸರ್ನ ನೋಡ್ತಾ ಹೋಗ್ತೀನಿ, ಇದು ಎಲ್ಲೆಲ್ಲಿ ಬಂದಿದೆ. ಈಗಾದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಅರ್ಥ ಆಗ್ತಿದೆಯಾ, ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಏನಂತ, ಯಾವ ಕ್ವಶನ್ಸು ಬೇಸಿಕ್ಸ್ ಬುಕ್ಕಿಂದ ಬಂದಿದೆ, ಯಾವ ಕ್ವಶನ್ಸ್ ರಿಪೀಟೆಡ್ ಆಗಿದೆ, ಅದಕ್ಕೆ ಸೋರ್ಸಸ್ ಎಲ್ಲೆಲ್ಲಿದೆ, ಬೇಸಿಕ್ಸ್ ಬುಕ್ಕಲ್ಲಿ ಯಾವ ಎಲ್ಲಿ ಸೋರ್ಸ್ ಇದೆ, ಅಥವಾ ಇದು ಕಮಿಟಿಗಳು ಯಾವುದು, ಸ್ವಾಮಿನಾಥನ್ ಕಮಿಟಿ ಇದಕ್ಕೆ, ಎನ್ ಸಿ ಸಿ ಟಿ ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ಕಮಿಟಿ ಯಾವುದಿದ್ದು ಬಂದಿದೆ ಅಂತ ನಾನು ಹೇಳಿದ್ದೀನಿ. ನೀವು ಬೇಕಾದರೆ ಪ್ರೂಫ್ ಬೇಕು ಅಂತಂದರೆ ನನ್ನ ಟೆಲಿಗ್ರಾಮ್ ಗ್ರೂಪ್ ನೋಡಿ, ಈ ಒಂದು ಕೀ ಆನ್ಸರ್ಸ್ದು ನಾನು ಅಪ್ಲೋಡ್ ಮಾಡ್ತೀನಿ ನನ್ನ ಟೆಲಿಗ್ರಾಮ್ ಗ್ರೂಪ್. ಅದು ಕೀ ಆನ್ಸರ್ ಇಟ್ಕೊಂಡು ಬೇಕಾದ್ರೆ ಕರೆಕ್ಷನ್ಲಿ ಪ್ಲಸ್ ಆರ್ ಮೈನಸ್ ಅಂದ್ರಷ್ಟು ಸರಿ ಆಗ್ಬೋದು, ತಪ್ಪು ಆಗ್ಬೋದು, ಅದಕ್ಕೆ ಸಾರಿ ಇರಲಿ. ಗೊತ್ತಾಗ್ತಿದೆಯಾ, ನೀವು ಬೇಕಾದ್ರೆ ನೋಡ್ತಾ ಬನ್ನಿ ಇಲ್ಲಿಂದ ಓಜೆಂಡೆ ರಿಪೀಟೆಡ್ ಕ್ವಶನ್ಸ್ ಆಗಿರೋದ್ರಿಂದ. ಇದು ನೆಕ್ಸ್ಟ್, ಇದೊಂದು ಮಿಸ್ಟೇಕ್ ಮಾಡಿದ್ದೆ ನಾನು. ಗೊತ್ತಾಗ್ತಿದೆಯಾ, ಈ ಕ್ವಶನ್ ಒಂದು ತಪ್ಪು ಮಾಡಿದೆ ನಾನು, ಅದು ಪಿ ಎಂ ಕೆ ಎಸ್ ವೈ ಅಂತ ಹೇಳಿದೆ, ಅದು ಮಿಸ್ಟೇಕ್ ಆಗಿತ್ತು, ಇದು ಮಾಡ್ತೀನಿ. ಮತ್ತು ಇದು ಆನ್ಸರ್ ಮಾಡಿರಲಿಲ್ಲ, ಇದೊಂದು ಗೊತ್ತಾಗ್ತಿದೆಯಾ, ಇದೊಂದು ಮಿಸ್ಟೇಕ್ ಆಗಿತ್ತು, ಈಶಾನ್ಯ ಪ್ರದೇಶಗಳಲ್ಲಿ ಅನ್ನೋದು ಒಂದು ಮಿಸ್ ಆಗಿತ್ತು. ಗೊತ್ತಾಗ್ತಿದೆಯಾ, ಅಷ್ಟು ಬಿಟ್ಟರೆ ಮತ್ತೆ ಕೀ ಆನ್ಸರ್ಸು ಕೊಡ್ತಾ ಇದ್ದೀನಿ, ನೀವು ನೋಡ್ಕೊಳ್ಳಿ. ನಿಮಗೆ ಇದರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ನೀವೇ ಅನಾಲಿಸಿಸ್ ಮಾಡಿ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಖಂಡಿತ ನನಗೆ ತಿಳಿಸಿ. ಗೊತ್ತಾಗ್ತಿದೆಯಾ, ಹಾಗಾಗಿ ಯಾರೂ ಪರ್ಫೆಕ್ಟ್ ಇರೋಲ್ಲ, ಮಿಸ್ಟ ಆಗ್ತವೆ. ಗೊತ್ತಾಗ್ತಿದೆಯಾ, ಇಲ್ಲಿ ನಾನು ಆಲ್ಮೋಸ್ಟ್ ಅಲ್ಲಿ ಕೊಟ್ಟಿದ್ದೀನಿ. ಇದ್ರ ಪ್ರಕಾರ ಕೆಲವರು ಇದು ಜರ್ಮನಿ ಮತ್ತು ಇಂಗ್ಲೆಂಡ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಇದೊಂದು ಮಿಸ್ಟೇಕ್ಸ್ ಮಾಡಿದೆ, ಹಾಗಾಗಿ ನೋಡೋಣ ಏನಾಗುತ್ತೆ. ಮತ್ತು ಇದೊಂದು ಲಾಸ್ಟ್ ಎಕ್ಸಾಮಲ್ಲಿ 99 ಇದು ಆನ್ಸರ್ ಇದೆ, ಇದು ಆನ್ಸರ್ ಇದೆ, ಇದರಲ್ಲಿ ಎರಡು ಕನ್ಫ್ಯೂಷನ್ ಇದೆ, ನೋಡೋಣ ಕೆ ಪಿ ಎಸ್ ಇವ್ರು ಯಾವುದು ಕೀ ಆನ್ಸರ್ ಕೊಡ್ತಾರೆ ನೋಡೋಣ. ಗೊತ್ತಾಗ್ತಿದೆಯಾ, ನೆಕ್ಸ್ಟು ನವಂಬರ್ ಇದು ರಿಪೀಟೆಡ್ ಕ್ವಶನ್ಸು, ಇದು ಎಲ್ಲ ಗ್ರಾಮ ಪಂಚಾಯತಿ 50% ಇರಬೇಕು ಕೋರಮ್ಮು. ನೆಕ್ಸ್ಟು ವಾರ್ಡ್ ಸಭೆ ಕನಿಷ್ಠ ಪಕ್ಷ 6 ತಿಂಗಳಿಗೊಂದ್ಸತಿ, ವರ್ಷಕ್ಕೆ 2 ಸತಿ ಸೇರಬೇಕಾಗತ್ತೆ, 6 ತಿಂಗಳಿಗೊಂದ್ಸತಿ ಸೇರಬೇಕಾಗತ್ತೆ ಅಟ್ಲೀಸ್ಟು. 55 ಲೀಟ್ರ್ ವಾಟರ್ ಇದೆಲ್ಲ ಕರೆಕ್ಟಾಗಿ ಹೇಳಿದ್ದೆ, ಮಕ್ಕಳ ಮತ್ತು ಸಬಲೀಕರಣ ಸಮಿತಿ ಹೇಳಿದ್ದೆ, ಮತ್ತು ರಾಜ್ಯ ಸರ್ಕಾರ ಹೇಳಿದೆ, 97 ವಿಧಿ ಕರೆಕ್ಟಾಗಿ ಹೇಳಿದ್ದು, ಕಲ್ಕತ್ತಾ ಹೈಕೋರ್ಟು ಏನು ಭಾರತದಲ್ಲಿ ಸಾಪನೆ ಮೊದಲ ಹೈಕೋರ್ಟ್ ಹೇಳಿದ್ದೆ, ವರ್ಣಚಿತ್ರ ಕೇರಳ ಕರೆಕ್ಟಾಗಿತ್ತದು, ಮಿಸ್ಟೇಕ್ಸ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಆಲ್ಮೋಸ್ಟ್ ಆಲ್
ಇದೆಲ್ಲ ಮಾಡಿದೆ. ಇದು ಒಂದು ಜೈನ ಧರ್ಮ ಅಂತ ಹೇಳಿದೆ ಅನಿಸುತ್ತೆ, ಮೈ ಥಿಂಕ್ ಇದು ಬೌದ್ಧ ಧರ್ಮ ಅಂದ್ಕೊತೀನಿ, ಅದೊಂದು ಮಿಸ್ಟೇಕ್ ಆಗಿತ್ತು. ನೆಕ್ಸ್ಟು ಇದರಲ್ಲಿ ವಿಕ್ರಮಶಕೆಯ ಬಗ್ಗೆ ಒಂದಷ್ಟು ಜನ ತುಂಬ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ನನ್ನ ಪ್ರಕಾರ ಎಲ್ಲ ಸ್ಟೇಟ್ಮೆಂಟು ಕರೆಕ್ಟಾಗಿದ್ದಾವೆ ಅಂತ ಅಂದ್ಕೊತೀನಿ. 100% ಅದಕ್ಕೆ ಆನ್ಸರು ಇವೆಲ್ಲವೂ ಆಗುತ್ತೆ ಅನಿಸುತ್ತೆ, ಅರ್ಥ ಆಗ್ತಿದೆ. ರಂಗನತಿಟ್ಟು ಬಗ್ಗೆ ಕರೆಕ್ಟ್ ಹೇಳಿದೆ, ಚಿಕ್ಕದೇವರಾಜ ಒಡೆಯರ್ ಬಗ್ಗೆ ಕರೆಕ್ಟಾಗಿ ಹೇಳಿದೆ, ಮತ್ತು ಇದು ಕರೆಕ್ಟಾಗಿ ಹೇಳಿದೆ, ಅರ್ಥ ಆಗ್ತಿದೆಯಾ? ಹಾಗಾಗಿ ನೋಡ್ಕೊಳ್ಳಿ, ವೈಸರ ಕಾಲದ ರಚನಾತ್ಮಕಗಳು ಇದು ಇದೆಲ್ಲ ಯುನೆಸ್ಕೋ ಇರೋದ್ರಿಂದ ಇದು ಕ್ವಶನ್ಸು ಬಂದಿತ್ತು, ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಇನ್ನು ಸುಣ್ಣದ ಕಲ್ಲು, ಇದೆಲ್ಲ ಬೇಸಿಕ್ಸ್ ಬಯಾಲಜಿ ಬುಕ್ಕಲ್ಲಿ ಇರೋದು, ಸರಿ ಜಿಯೋಗ್ರಫಿ ಬುಕ್ಕಲ್ಲಿ ಇರೋದು, ವಿತ್ ಪ್ರೂಫ್ ಸಮೇತ ಗೊತ್ತಾಗುತ್ತೆ. ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ನೀವು ಆನ್ಸರ್ ಹುಡುಕ್ಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ, ನೀವು ಆನ್ಸರ್ ಹುಡುಕ್ಬೇಕು ಅದಕ್ಕೆ. ಗೊತ್ತಾಗ್ತಿದೆಯಾ? 4 ಜೋಡಿಗಳು ಸರಿಯಾಗಿದೆ. ಇದು ಸ್ವಲ್ಪ ಡೌಟ್ ಇದೆ ನನಗೊಂದು ಸ್ವಲ್ಪ, ಗೊತ್ತಾಯ್ತು, ಯಾರು ಕ್ಲಾರಿಫೈ ಮಾಡಿಬೇಕಾದ್ರೆ ಏನಾದರೂ ತಪ್ಪಾಗಿದ್ರೆ ನಂದು. ಓಕೆನಾ? ಇದು ಕರೆಕ್ಟ್ ಆಗಿದೆ. ಕರಾವಳಿ ಅವಳ ದಿಬ್ಬಳು ಇದೊಂದು ತಪ್ಪು ಕೊಟ್ಟಿದೆ, ನೋಲ್ಕನೀಕರಣ ಅಂತ ಹೇಳ್ಕೊಂಡಿದ್ದೆ, ಮೋಸ್ಟ್ಲಿ ಇದು ತಪ್ಪಾಗಿದೆ ನಂದು, ಒಪ್ಕೊತೀನಿ. ಇದೆಲ್ಲ ಕರೆಕ್ಟ್ ಆಗಿತ್ತು. ಓಕೆನಾ? ನೆಕ್ಸ್ಟು ಇದು ಅವಲೋಕನ, ಇದು ಕರೆಕ್ಟ್ ಆಗಿದೆ. ಇದೆಲ್ಲ ಕೊಟ್ಟಿದೆ, ಎಂ ಸಿ ಮೆಹತಾ ವಿರುದ್ಧ ಕೊಟ್ಟಿದೆ. ಇದೆಲ್ಲ ನೋಡಿ, ಈಗ ಇಂಪಾರ್ಟೆಂಟು ಏನು ಜಡ್ಜ್ಮೆಂಟ್ಗಳನ್ನ ಚೆನ್ನಾಗಿ ಓದ್ಕೊಳ್ಳಿ, ಯಾಕೆಂದರೆ ಈ ಪೇಪರ್ಲಿ 4 ಜಡ್ಜ್ಮೆಂಟ್ ಕೊಟ್ಟಿದೆ, ಮತ್ತು ಎನ್ವೈರ್ಮೆಂಟಲ್ ಕ್ವೆಶನ್ಸ್ ತುಂಬ ಕೊಟ್ಟಿದ್ದಾರೆ. ಇ ವಿ ಎಸ್ ಕ್ವೆಶನ್ಸ್, ಏನು ಎನ್ವೈರ್ಮೆಂಟಲ್ ರಿಲೇಟೆಡ್ ಕ್ವೆಶನ್ಸ್ ಇದೆಯಲ್ಲ, ಅದನ್ನು ತುಂಬ ಸತಿ ಕೇಳಿದ್ದಾನೆ, ಗೊತ್ತಾಗ್ತಿದೆ. ಅದಕ್ಕೆ ಓದ್ಕೊಳ್ಳಿ. ಆಮೇಲೆ ಎಷ್ಟೊಂದು ರಿಪಿಟೇಷನ್ ಕ್ವೆಶನ್ಸ್ ಇದೆ, ಆ ರಿಪಿಟೇಷನ್ ಕ್ವೆಶನ್ಸ್ನ ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಏಕೆಂತಂದರೆ ಇಲ್ಲಾಂತಂದರೆ ನಿಮ್ಮ ಮಾರ್ಕ್ಸು ಹೋಗುತ್ತೆ. ಅದಕ್ಕೆ ಹೇಳೋದು, ರಿಪೀಟೆಡ್ ಕ್ವೆಶನ್ ಇದೆ, ಇದು ರಿಪೀಟೆಡ್ ಕ್ವೆಶನ್ಸು, ಒಂದಷ್ಟು ಒಂದು ತುಂಬ ರಿಪೀಟೆಡ್ ಕ್ವೆಶನ್ಸ್ ಇದೆ. ಇದು ರಿಪೀಟೆಡ್ ಕ್ವೆಶನ್ಸು, ಇದು ರಿಪೀಟೆಡ್ ಕ್ವೆಶನ್ನು, ಗೊತ್ತಾಗ್ತಿದೆಯಾ? ಇದು ಆಗುಂಬೆ ಘಾಟ್, ಇದೊಂದು ಕೊಟ್ಟಿಲ್ಲ, ಮಾರ್ಕ್ ಮಾಡ್ಕೊಂಬಿಡಿ. ಓಕೆನಾ? ಓಕೆ, ಆಮೇಲೆ ಮಾಡೋಣ ಅದನ್ನು. ನೆಕ್ಸ್ಟು ಆಲ್ಮೋಸ್ಟ್ ಆಲ್ ಕೊಟ್ಟಿದ್ದೀನಿ, ನೋಡಿ, ಎಲ್ಲ ನೋಡ್ಕೊಳ್ಳಿ. ಯಾವುದಾದ್ರೂ ಬಿಟ್ಟಿದ್ರೆ ಅದನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ, ಹುಡುಕೊಂಡು ನಿಮ್ಮ ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗ್ತಿದೆ. ಆಲ್ಮೋಸ್ಟ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ. ಈ ಥರ ತುಂಬ ಕ್ವೆಶನ್ಸು ಇದ್ರ ಮೇಲೆ ಕೇಳ್ತಿದ್ದಾರೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು, ಆಮೇಲೆ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಅಮೆಂಡ್ಮೆಂಟ್ಗಳು ಇರ್ತಾವೆ, ಅವನು ಕೇಳ್ತಾ ಇದ್ದಾರೆ. ಇಷ್ಟರಲ್ಲಿ ಎಸ್ ಆರ್ ಬೊಮ್ಮಾಯಿ ಕೇಸು ತುಂಬ ಸತಿ ರಿಪಿಟೇಷನ್ ಆಗಿದೆ, ಎಸ್ ಆರ್ ಬೊಮ್ಮಾಯಿ ಕೇಸು, ಅರ್ಥ ಆಗ್ತಿದೆಯಾ? ಎಸ್ ಆರ್ ಬೊಮ್ಮಾಯಿ ಕೇಸ್ ತುಂಬ ಸತಿ ರಿಪಿಟೇಷನ್ ಆಗಿದೆ. ನೆಕ್ಸ್ಟು ಇನ್ನು ಇದು ಇದು ಹೇಳಿ, ಇದು ಕರ್ನಾಟಕದ ಬಗ್ಗೆ ಕೇಳಿದರೆ, ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮಿತಿ ಪ್ರಕಾರ ಕರ್ನಾಟಕ ರಾಜ್ಯದ ಒಟ್ಟು ಫಲವತ್ತತೆ TFIR ಕೇಳಿದರೆ, ಇದು 1.7 ಕರೆಕ್ಟ್ ಆನ್ಸರು. ಏಕೆಂತಂದರೆ ಇದು ನಾನು ಚೆಕ್ ಮಾಡಿದ್ದೀನಿ, ಕೆಲವರು ಅದು 2.1 ಅಂತ ನಂಗೆ ಕಳಿಸಿದ್ರು, ಅದು ಟೋಟಲ್ ಇಂಡಿಯಾದ್ದು, ಬಟ್ ಕರ್ನಾಟಕದ್ದು ತಗೊಂಡಾಗ 7.7 ಐತೆ ಕರೆಕ್ಟಾಗಿ, ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ವಿಧಿ 40 ಭಾರತ ಸಂವಿಧಾನ, ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಮಾಡೋಕ್ಕೆ ಮಹಿಳಾ ಮಹಾದೇ ರಿಪಿಟೇಷನ್ ಕ್ವೆಶನ್ಸು ಹೇಳಲಿಕ್ಕೆ, ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸು ನೀವು ಆನ್ಸರ್ ಮಾಡಬೇಕು ಅಂತಂದರೆ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸ್ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು, ಗೊತ್ತಾಯ್ತಾ? ಕಾನ್ಸೆಪ್ಟ್ ಕ್ಲಾರಿಟಿ ಇದ್ದರೆ ಮಾತ್ರ ಸಾಧ್ಯ. ಓಕೆನಾ? ಇನ್ನು ಪೋರ್ಚುಗೀಸರು ಇದೆಲ್ಲ ರಿಪೀಟೆಡು, ಮತ್ತು ಮೈಸೂರು ರಿಲೇಟೆಡು ಇದರಲ್ಲಿ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ. ಮೊದಲು ಏಮು ಇದ್ರ ಬಗ್ಗೆ ಕ್ವೆಶನ್ಸ್ ಬಂದಿದೆ ಆಲ್ರೆಡಿ, ಗೊತ್ತಾಗ್ತಿದೆಯಾ? ಭಾರತ ಸರ್ಕಾರದ ನಿಯಮ, ಇದೆಲ್ಲ ರಿಪೀಟೆಡ್ ಕ್ವೆಶನ್ಸು, ಗೊತ್ತಾಗುತ್ತೆ. ಹ್ಯಾಲೋಫೈಟ್ಸ್ಗಳು ನೋಡ್ಕೊಳ್ಳಿ, ಮತ್ತು ಒಂದಷ್ಟು ಕಾನ್ಸೆಪ್ಟ್ ಕ್ವೆಶನ್ಸ್ ಇದೆ ಸೈನ್ಸಲ್ಲಿ, ಅವನ್ನ ಕೊಟ್ಟಿದ್ದೀನಿ. ಇದೊಂದು ತಪ್ಪು ಹೇಳಿದೆ, ಐ ಥಿಂಕ್ ನಂಗೆ ಟೆಫ್ಲಾನ್ ಅಂತ ಕೊಟ್ಟಿದ್ದೆ, ಇದೊಂದು ತಪ್ಪು ಹೇಳಿದೆ, ಅದು ಪಾಲಿಯುರೆಥ್ರಿನ ಕರೆಕ್ಟ್ ಆಗಿದೆ, ಇದೊಂದು ಮಿಸ್ಟೇಕ್ ಆಗಿದೆ, ಗೊತ್ತಾಗ್ತಿದೆ. ಇಷ್ಟು ನಾನು ಹೇಳಬೇಕಾಯ್ದು. ಇದರದ್ದು PDFನ ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನಿಮಗೆ ಹೋಗಿ ಬೇಕಾದ್ರೆ ಡೌನ್ಲೋಡ್ ಮಾಡಿಕೊಂಡು ಕೀ ಆನ್ಸರ್ ಕರೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದಾದ್ರೂ ಮಿಸ್ ಆಗಿದರೆ ಖಂಡಿತ ಕ್ಷಮೆ ಇರಲಿ, ಮಿಸ್ಟೇಕ್ ಆಗಿರೋದ್ರೆ KPSC ಅವ್ರು ಬಿಟ್ಟಾಗ ಫೈನಲ್ ಆನ್ಸರ್ನ ನೀವು ನೋಡ್ಕೋಬೋದು, ಆಮೇಲೆ ಕರೆಕ್ಟ್ ಮಾಡ್ಕೋಬೋದು, ಗೊತ್ತಾಗ್ತಿದೆಯಾ? ಯಾರು ಈ ಪ್ರಪಂಚದಲ್ಲಿ ಪರ್ಫೆಕ್ಟ್ ಇಲ್ಲ, ನಾವು ಮಾಡೋ ಕೆಲಸ ನಮಗೆ ಖುಷಿ ಕೊಟ್ಟರೆ ಸಾಕು, ಬೇರೆಯವ್ರನ್ನ ಮೆಚ್ಚೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ. ಇದರಿಂದ ಎಷ್ಟು ಹುಡುಗರಿಗೆ ಹೆಲ್ಪ್ ಆಗ್ತಾ ಇದೆ ಅಂತ ಅಂದ್ಕೊತೀನಿ, ಅವರು ಮಾಡೋ ರೆಸ್ಪಾನ್ಸ್ ಆಗಿರ್ಬೋದು, ಮತ್ತು ಅವ್ರು ಮಾಡೋ ಒಂದು ಮೆಸೇಜ್ಗಳಿಂದ ನನಗೆ ಗೊತ್ತಾಗುತ್ತೆ ಏನು ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ಯಾರೋ ಒಂದಿಬ್ಬರು ಇರ್ತಾರೆ ಈ ಥರದ್ದು, ಏನಾದರೂ ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ಕಾಲೆಳೆಯೋರು, ಗಾಂಧೀಜಿ ಒಂದು ಮಾತು ಹೇಳ್ತಾರೆ, ನೀನು ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ಒಂದಷ್ಟು ಜನ ಫಸ್ಟು ಕ್ರಿಟಿಸೈಸ್ ಮಾಡ್ತಾರೆ, ಕಾಲೆಳಿತಾರೆ, ನಿನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾರೆ, ಆಮೇಲೆ ನಾವು ಅಚೀವ್ಮೆಂಟ್ ಮಾಡಿದಾಗ ಎಲ್ಲರೂ ಕೈ ಚಪ್ಪಾಳೆ ತಟ್ತಾರೆ, ಗೊತ್ತಾಗುತ್ತೆ. ಆ ಥರ ಬಸವಣ್ಣರು ಹೇಳ್ದಂಗೆ, ನಿಂದಕರಿರಬೇಕಯ್ಯ ಹಂದಿ ಅಂತೆ, ಹೊಲಸು ತಿಂಬ ಹಂದಿ ಅಂತೆ ಅಂತ, ಹೊಲಸು ತಿನ್ನೋಕ್ಕೆ ಹಂದಿಗಳಿರ್ತಾವಲ್ಲ ಆ ಥರ ಇರಬೇಕು. ಕ್ರಿಟಿಸೈಸ್ ಮಾಡ್ತಾ ಇರಲಿ, ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ, ಒಳ್ಳೆ ಥರ ಅಕ್ಸೆಪ್ಟ್ ಮಾಡ್ತೀನಿ. ಅವ್ರ ಥರ ಅವ್ರ ಬಗ್ಗೆ ಏನು ನನಗೆ ದ್ವೇಷ ಇಲ್ಲ, ಅಥವಾ ಅವ್ರ ಬಗ್ಗೆ ನನಗೆ ಇದಿಲ್ಲ.
ಬಟ್ ಒಂದು ಆಗ್ತಿದೆ ಅಂತಂದ್ರೆ ಅದನ್ನು ಬೇಕಾದ್ರೆ ನೇರವಾಗಿ ಪ್ರಶ್ನೆ ಮಾಡಲಿ ಬಂದು, ಅಥವಾ ನನ್ನ ಹತ್ರ ಬಂದು ಸರ್ ನೀವು ಮಾಡ್ತಿರೋ ಸರಿ ಇಲ್ಲ ಅಂತ ಹೇಳಿ ಅದಕ್ಕೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅದು ಏನು ಯಾಕೆ ಏನು ಅಂತಂದ್ಬಿಟ್ಟು. ನಾನೇನು ದೇಶದ್ರೋಹಿ ಕೆಲಸ ಆಗಲಿ ಅಥವಾ ಸಮಾಜಘಾತಕ ಕೆಲಸ ಏನು ಮಾಡ್ತಾ ಇಲ್ಲ, ಹಂಗಾಗಿ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು, ಅದು ನಮ್ಮ ರೂರಲ್ ಪ್ರದೇಶದ ಹುಡುಗರು ತುಂಬ ಕಷ್ಟಪಡ್ತಿರ್ತಾರೆ ಈ ಥರ ಇನ್ಫಾರ್ಮೇಷನ್ ಇಲ್ದಲೆ ಅರ್ಥ ಆಗ್ತಿದೆ, ಅಂಥ ಹುಡುಗರು ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಿರೋ ಉದ್ದೇಶ ಅಷ್ಟೇ. ಇಲ್ಲಿ ನನ್ನ ಕೀ ಆನ್ಸರ್ನ ನಾನು ಬಿಡಿಸೋದು ಉದ್ದೇಶ ಇಷ್ಟೇ, ಇಲ್ಲಿ ಆನ್ಸರ್ನ ಹುಡುಕ್ಬೇಕು ಅನ್ನೋದು ಅಲ್ಲ, ಆನ್ಸರ್ ಕರೆಕ್ಟ್ ಆನ್ಸರ್ ಕೊಡ್ಬೇಕಲ್ಲ. ಇದ್ರ ಈ ಥರದ ತುಂಬ ಯೂಟ್ಯೂಬ್ ಚಾನಲ್ಸ್ ಇದೆ, ಅದ್ರಲ್ಲಿ ನೋಡ್ಕೋಬೋದು ನೀವು ಆನ್ಸರ್ನ, ಅಥವಾ ಎಷ್ಟೋ ಜನ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಕೀ ಆನ್ಸರ್ಸ್, ಒಂದೆರಡು ರೈಟ್ ಆಗ್ಬೋದು. ಅಂದರೆ ನಾನು ಇಲ್ಲಿ ಹೇಳಕ್ಕೊಟ್ಟಿರೋದು ಒಂದು ಕ್ವಶನ್ ಪೇಪರ್ನ ತಗೊಂಡಾಗ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು, ಯಾಕೆಂದರೆ ಸಾಲ್ವ್ ಮಾಡೋಕೆ ಹೋದಾಗ ಕ್ವಶನ್ಸ್ ಎಲ್ಲಿಂದ ಬಂದಿದೆ, ಯಾಕೆ ನನ್ನ ಕ್ವಶನ್ಸ್ ಮಿಸ್ಟೇಕ್ ಆಗ್ತಿದೆ ಅನ್ನೋದನ್ನ ತಿಳ್ಕೋಬೇಕು. ಅದನ್ನು ತಿಳ್ಕೊಂಡು ಮತ್ತೆ ಸರಿಪಡಿಸ್ಕೊಂಡು ನೀವು ಏನಾಗುತ್ತೆ ಮತ್ತೆ ನೆಕ್ಸ್ಟ್ ಎಕ್ಸಾಮ್ಗೆ ರೆಡಿ ಆಗಬೇಕಾಗತ್ತೆ ಹೊರತು, ಸುಮ್ಮನೆ ನಾವು ಯಾರೋ ಕೊಟ್ಟಿದ್ದ ಕೇ ಅನ್ಸನ ಇದು ಕರೆಕ್ಟು ಇದು ಕರೆಕ್ಟು ಇದು ಕರೆಕ್ಟು ತಗೊಂಡು ಕೂತ್ಕೊಂಡ್ರಾಗಲ್ಲ. ನೀವು ಹುಡುಕ್ಬೇಕು, ಏನು ನಾವು ಹೆಂಗೆ ಕೂತ್ಕೊಂಡು ಹುಡುಕ್ದೆ, ಇಷ್ಟಕ್ಕೂ ಆನ್ಸರು ಕೆಲವೊಂದು ಬೇಸಿಕ್ಸ್ ಬುಕ್ಕಲ್ಲಿ ಸಿಕ್ತು, ಕೆಲವೊಂದು ರೆಫರೆನ್ಸ್ ಬುಕ್ಕಲ್ಲಿ ಸಿಕ್ತು, ಕೆಲವೊಂದು ಗೂಗಲ್ ಮಾಡಿದೆ, ಕೆಲವೊಂದಕ್ಕೆ ಸಿಕ್ಕಲೇ ಇಲ್ಲ. ಈ ರೀತಿ ನಾವು ಒಂದು ಎಕ್ಸಸೈಸ್ ಮಾಡಿದಾಗ ಹೆಚ್ಚು ಕಾನ್ಸೆಪ್ಟು ತಲೆಯಲ್ಲಿರುತ್ತೆ. ನನಗೆ ಸಡನ್ನಾಗಿ ಹೇಳಕ್ಕೆ ಬರದೇ ಇರ್ಬೋದು ಆನ್ಸರ್ನ, ಗೊತ್ತಾಗ್ತಿದೆಯಾ, ಆದರೆ ಅದನ್ನು ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಇನ್ನೊಬ್ರು ಹೇಳಿದರು ನೀವು ಅವಾಗ ಓದಿದ್ದು ಔಟ್ಡೇಟೆಡ್ಡು, ನಿಮ್ಗೆ ಈಗ ಎಕ್ಸಾಮ್ ಪಾಸ್ ಮಾಡಿ, ಈಗಿನ ಕ್ವಶನ್ ಪೇಪರ್ ಎಕ್ಸಾಮ್ ಪಾಸ್ ಮಾಡಿ ಅಂತ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ದ. ಅವ್ರಿಗೆ ಹೇಳ್ತೀನಿ, ಗುರು ನನಗೆ 3 ತಿಂಗಳು ಟೈಮ್ಸ್ ಕೊಡಿಸು, ರಜಾ ಕೊಡಿಸು ನನಗೆ 3 ತಿಂಗಳು, ಗೊತ್ತಾಗ್ತಿದೆ ರಜಾ ಕೊಡಿಸು ಒಂದು, ಮತ್ತು ಸ್ಯಾಲ್ರಿ ಕೊಡು, ನನಗೇನು ಬರುತ್ತೆ ಸ್ಯಾಲ್ರಿ ಕೊಡು, ಕೂತ್ಕೊತೀನಿ ನಾನು, ಕೂತ್ಕೊಂಡು ನೀನು ಯಾವ ಎಕ್ಸಾಮ್ಸ್ ಸರ್ ಹೇಳು, ಗೊತ್ತಾಗ್ತಿದೆಯಾ, ಕೆ ಪಿ ಎಸ್ ಸಿ ಪ್ರಿಲಿಮ್ಸಿಂದ ಹಿಡಿದು ನನಗೆ ಪಾಸ್ ಆಗಿರೋ ಎಕ್ಸಾಮ್ಸ್ಗಳು, ನಾನು ಕೆ ಪಿ ಎಸ್ ಸಿ ಮೀನ್ಸ್ ಪಾಸ್ ಆಗಿಲ್ಲ ಒಪ್ಕೊತೀನಿ, ಯು ಪಿ ಎಸ್ ಸಿ ಪಾಸ್ ಆಗಿಲ್ಲ ಒಪ್ಕೊತೀನಿ, ಅದು ನಾನು ಪಾಸ್ ಮಾಡೋಕ್ಕೆ ಆಗದಲ್ಲೇ ಇರ್ಬೋದು. ಆದರೆ ಈಗ ಪಾಸ್ ಆಗಿರೋ ಯಾವುದೇ ಗ್ರೂಪ್ಸ್ ಎಕ್ಸಾಮ್ಸು ಪಿ ಎಸ್ ಸಿ ಎಕ್ಸಾಮ್ಸು ಕೊಡು, 545 ಎಕ್ಸಾಮ್ಸ್ ಕ್ವಶನ್ ಪೇಪರ್ ಲೆವೆಲ್ಗೆ ಕೊಡು, ನಾನು ಈಗಲೂ ಬರೆದು ನಿನಗೆ ಪಾಸ್ ಮಾಡಿ ತೋರಿಸ್ತೇನೆ, ಅರ್ಥ ಆಗ್ತಿದೆಯಾ. ಆ ಥರ 4 ಜನ ಒಬ್ರನ್ನ ಇದನ್ನ ಇದು ಮಾಡಬಾರ್ದು, ಏನು ಡಿಗ್ರೇಡ್ ಮಾಡೋಕೆ ಹೋಗಬಾರ್ದು, ಗೊತ್ತಾಗ್ತಿದೆಯಾ. ನಾವು ಹೌದು ಆವಾಗಲೇ ಔಟ್ಡೇಟೆಡ್, ಆದರೆ ನನಗೆ ಈಗಲೂ ನಾವು ಈಗಿನ ಕಾಲದ ಮಕ್ಕಳಿಗೆ ಹೆಂಗೆ ಹೇಳ್ಕೊಡ್ಬೇಕು ಅನ್ನೋದು ಗೊತ್ತಿದೆ. ನಾನು ಒಬ್ಬ ಶಿಕ್ಷಕ ಆಗಿದ್ದನು, ಟೀಚರ್ ಆಗಿದ್ದನು, ನಿನ್ನಂಥ 100 ಜನ 80 ಜನ 100 ಜನ 80 ಜನ ಇದ್ದ ಸ್ಟೂಡೆಂಟ್ಸ್ಗೆ ಪಾಠ ಮಾಡಿ ಮ್ಯಾಥ್ಮೆಟಿಕ್ಸಲ್ಲಿ ಔಟ್ ಆಫ್ ಔಟ್ ತೆಗೆಸಿದ್ದೀನಿ, ಗೊತ್ತಾಗ್ತಿದೆಯಾ. ಮೊರಾರ್ಜಿ ಸ್ಕೂಲು ಓದಿ ಕೇಳು ಕುಣಿಗಲಲ್ಲಿ, ಅರ್ಥ ಆಗ್ತಿದೆಯಾ. ಔಟ್ ಆಫ್ ಇಲ್ಲೇ ಅಂಬೇಡ್ಕರ್ ಕಾಲೇಜಲ್ಲಿ 8 ಜನ ಸ್ಟೂಡೆಂಟ್ಸ್ ಇದ್ದಾರೆ ನನ್ನ ಸ್ಟೂಡೆಂಟ್ಸ್ಗಳು. ಈಗ 10th ಮುಗಿಸಿ, ಈಗ ಇಂಜಿನಿಯರಿಂಗ್ ಮುಗಿಸಿ ಈಗ ತುಂಬ ಜನ ಬೇರೆ ಬೇರೆ ಕಂಪ್ನೀಲಿ ಕೆಲಸ ಇದ್ದಾರೆ, ಅವ್ರನ್ನ ಹೋಗಿ ಕೇಳು, ಬೇಕಾದ್ರೆ ನಂಬರ್ ಬೇಕಾದರೆ ನಂಗೆ ಕಾಂಟ್ಯಾಕ್ಟ್ ಮಾಡೋ ನಂಬರ್ ಕಳಿಸ್ತೇನೆ. ಅವ್ರು ಹೆಂಗಿದ್ರು ಸರ್, ಯಾವ ಥರ ಪಾಠ ಮಾಡ್ತಾಯಿದ್ರು ಅಂತಂದ್ಬಿಟ್ಟು, ಅರ್ಥ ಆಗ್ತಿದೆಯಾ. ಇದನ್ನೆಲ್ಲ ನಾನು ಓವರ್ ಬಿಲ್ಡಪ್ ಅಂದ್ಕೋಬೇಡಿ, ಇರೋದು ಹೇಳ್ತೀನಿ ಫ್ಯಾಕ್ಟ್ಸು. ಹಾಸ್ಟೆಲಲ್ಲಿ ಹುಡುಗರು ನೈಟ್ 12 ಗಂಟೆಯಲ್ಲಿ ಕುಂಡಿಸ್ಕೊಂಡು, ಬಯಾಲಜಿ ಮಾಸ್ಟರ್ ಇರಲಿಲ್ಲ, ಬಯಾಲಜಿ ನನ್ನ ಸಬ್ಜೆಕ್ಟ್ ಅಲ್ಲ, ಆ ಸಬ್ಜೆಕ್ಟ್ನ ಕೂತ್ಕೊಂಡು ಓದಿ ನಾನು ಅರ್ಥ ಮಾಡಿಕೊಂಡು, ಅದಕ್ಕೆ ನಾನು ಯಾಕೆ ಬೇಸಿಕ್ಸ್ ಸ್ಟ್ರಾಂಗ್ ಇದ್ದೀನಿ, ಯಾಕೆ ನಂಗೆ ಬೇಸಿಕ್ಸ್ ಬುಕ್ಕಲ್ಲಿ ಇಷ್ಟು ಇಂಪಾರ್ಟೆನ್ಸ್ ಅಂತ ಗೊತ್ತಾಗುತ್ತೆ ಅಂದಿದ್ದು ಅದೇ ಕಾರಣಕ್ಕೋಸ್ಕರ. ಬಯಾಲಜಿ ಪಾಠ ಮಾಡಿದ್ದೀನಿ, ಸೋಷಿಯಲ್ನ ಅರ್ಥ ಆಗಿಲ್ಲ ಅಂತಂದ್ಬಿಟ್ಟು, ಸೋಷಿಯಲ್ನ ಹಿಸ್ಟ್ರಿನ ನನಗೆ ಹಿಸ್ಟ್ರಿ ಇಂಟ್ರೆಸ್ಟೇ ಇರಲಿಲ್ಲ, ಅರ್ಥ ಆಗ್ತಿದೆ. ನಂಗೆ ಹಿಸ್ಟ್ರಿ ಬಗ್ಗೆ ಗೊತ್ತೇ ಇರಲಿಲ್ಲ ಬಿಡಿ, ಯಾಕೆಂದರೆ ನಮ್ಮದು PCM ಓದಿರೋದ್ರಿಂದ ನಂಗೆ ಹಿಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಮ್ಯಾಥ್ಸ್ ಟೀಚರ್ ಆಗಿರೋದ್ರಿಂದ ನನಗೆ ಹಿಸ್ಟ್ರಿ ಬಗ್ಗೆ ಹಿಸ್ಟ್ರಿನ ನಾನು ಕಲಿತು ಓದಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗಿರ್ಬೋದು, ಪೋರ್ಚುಗೀಸರ ಆಗಮನ, ಡಚ್ಚರು ಏನು ಮಾಡಿದ್ರು, ಮತ್ತು ಮೈಸೂರು ಸಂಸ್ಥಾನ ಬದಿಗೆ ಎಲ್ಲ ಓದ್ಕೊಂಡು ಅವ್ರಿಗೆ ಪಾಠ ಮಾಡಿ ಅದರಿಂದ ನನಗೆ ಸ್ವಲ್ಪ ಗ್ರಿಪ್ ಸಿಕ್ತು, ಏನು ಬೇಸಿಕ್ಸ್ ಬುಕ್ ಯಾಕೆ ಇಂಪಾರ್ಟೆನ್ಸ್ ಆಗುತ್ತೆ, ಒಂದು ಕಾನ್ಸೆಪ್ಟ್ನ ಬಿಲ್ಡ್ ಮಾಡಬೇಕು ಅಂದರೆ ಹೆಂಗೆ ಇಂಪಾರ್ಟೆಂಟ್ ಆಗುತ್ತೆ, ಫಿಸಿಕ್ಸ್ನ ಅರ್ಥ ಮಾಡಬೇಕು ಅಂದರೆ ಯಾಕೆ ಬೇಸಿಕ್ಸ್ ಬುಕ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಗೊತ್ತಾಯಿತು. ಆ ಮಕ್ಕಳಿಗೆ ಪಾಠ ಮಾಡಿ ಔಟ್ ಆಫ್ ಔಟ್ ರಿಸಲ್ಟ್ಸ್ ಗೊತ್ತಾಯ್ತಾ, ಕೆಲವು ಜನ 100 of 100 ತೆಗೆದಿದ್ದಾರೆ, ಅರ್ಥ ಆಯ್ತಾ. ನವೀನ್ ಅಂತ ಇಲ್ಲ, ಅಂಬೇಡ್ಕರ್ ಕಾಲೇಜಲ್ಲಿ ಓದಿ ಈಗ ಒಂದು ಇದರಲ್ಲಿ ಕೆಲಸ ಮಾಡ್ತಿದ್ದೇನೆ, ಕೇಳಿ ನೋಡಬೇಕಾದ್ರೆ ಅರ್ಥ ಆಗ್ತಿದೆಯಾ. ಆ ಥರ ಮೈಂಡ್ ಸೆಟ್ಟಿಂದ ನಾವು ಪಾಠ ಮಾಡ್ತಿರೋದು, ಸರ್ವಿಸ್ ಕೊಡಬೇಕು ಅಂತ ಹುಡುಗರಿಗೆ ಬಿಟ್ಟರೆ, ನಿನ್ನ ಥರ ಈ ಕೆಟ್ಟ ಮನಸ್ಥಿತಿಯಿಂದ ಅಂತೂ ನಾವಿಲ್ಲ. ನಾವು ಮಾಡ್ತಿರೋ ಕೆಲಸ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅದರಿಂದ ಗೊತ್ತಾಗುತ್ತೆ ರಿಸಲ್ಟ್ಸ್. ಹುಡುಗರು ಕೊಡೋ ಒಂದು ಅಭಿಪ್ರಾಯಗಳು ನನಗೆ ಮ್ಯಾಟ್ರ್ ಆಗುತ್ತೆ ಹೊರತು, ನಿನ್ನಂತರ ಒಂದಿಬ್ಬರು ಇರ್ತಾರೆ ಕ್ರಿಟಿಸೈಸ್ ಮಾಡ್ತಾರೆ, ಅಂತ ಅಂಬೇಡ್ಕರ್, ಗಾಂಧೀಜಿ, ಬುದ್ಧ, ಮಹಾವೀರ ಅಂಥವ್ರಿಗೆ ಬಿಟ್ಟಿಲ್ಲ, ಇನ್ನು ನೀವು ನಮಗೆ ಬಿಡ್ತೀರೇನಪ್ಪ, ಗೊತ್ತಾಗ್ತಿದೆಯಾ. ಡೋಂಟ್ ವರಿ, ನಿಜ ನಿನ್ನ ಕ್ರಿಟಿಸೈಸ್ನ ನಿನ್ನೇನಾದರೂ ಪಾಸಿಟಿವ್ ಕ್ರಿಟಿಸೈಸ್ ಮಾಡಿದರೆ ಡೆಫಿನೆಟ್ಲಿ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೆ. ಎಷ್ಟೋ ಹುಡುಗರು ಸರ್ ನೀವು ತಪ್ಪು ಮಾಡ್ತಾ ಇದ್ದೀರಾ ಅದು ಸರಿಪಡಿಸ್ಕೊಳ್ಳಿ ಅಂದರೆ ಡೆಫಿನೆಟ್ಲಿ ಸರಿಪಡಿಸ್ಕೊತೀನಿ. ಏಕೆಂತಂದರೆ ನಾನು ಪರ್ಫೆಕ್ಟ್ ಅಲ್ಲ ಇಲ್ಲಿ ಈ ಪ್ರಪಂಚದಲ್ಲಿ, ಯಾರೂ ಪರ್ಫೆಕ್ಟ್ ಅಲ್ಲ, ಹಾಗಾಗಿ ನಾನು ಅದು ಸರಿಪಡಿಸ್ಕೊಂಡು ತಿದ್ಕೊತೀನಿ. ನಾನು ಕಲಿತಾ ಇರೋನು, ನಾನು ಒಬ್ಬ ಲರ್ನರ್, ಗೊತ್ತಾಗ್ತಿದೆಯಾ. ನಾನೇನು ಪರ್ಫೆಕ್ಟಾಗಿ ಓದ್ಬಿಟ್ಟು ನಾನು ದೊಡ್ಡ ಮಹಾ ಮೇಧಾವಿ ಅಂತ ನನಗೆ ಬಂದು ಬಗಳ್ತಾ ಇಲ್ಲ, ಗೊತ್ತಾಗ್ತಿದೆಯಾ. ನಾನು ಹೇಳ್ತಾ ಇರೋದು ನನಗೆ ಗೊತ್ತಿರೋ ನಾಲೆಡ್ಜ್ ಹೇಳ್ತೀನಿ, ತಪ್ಪಿದ್ರೆ ತಿದ್ಕೊತೀನಿ, ಮತ್ತೆ ಇದನ್ನು ರೆಫರ್ ಮಾಡಿ ಹೇಳ್ಕೊತೀನಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು, ಇಷ್ಟು ಹೊತ್ತಲ್ಲಿ ಮಾಡೋ ಉದ್ದೇಶ ಇರಲಿಲ್ಲ ನನಗೆ, ಅರ್ಥ ಆಗ್ತಿದೆ. ಹಂಗಾಗಿ
ತಪ್ಪು ದಯವಿಟ್ಟು ಏನಾದರೂ ರಾಂಗ್ ಮಾತಾಡಿದರೆ ವೀಡಿಯೋದಲ್ಲಿ ಮಿಸ್ಟೇಕ್ ಮಾಡ್ಕೋಬೇಡಿ. ಈ ಇದಕ್ಕೆ ಸಂಬಂಧಪಟ್ಟಂಗೆ ಬರೀ ಇದ್ರ ಬಗ್ಗೆ ಈ ಥರದ ಬಗ್ಗೆ ವಿಷಯದ ಬಗ್ಗೆ ನಾನೇನು ಮಾತಾಡಲ್ಲ ಇನ್ನು ಮುಂದಿನ ದಿನಗಳಲ್ಲಿ, ವೇಸ್ಟ್ ಅನಿಸುತ್ತೆ, ಸುಮ್ಮನೆ ಅನ್ನೆಸೆಸರಿ ಥಿಂಗ್ಸ್ ಅನಿಸುತ್ತೆ. ದಯವಿಟ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ಇಬ್ಬರು ಯಾರು ತಲೆ ಕೆಡಿಸ್ಕೊಳೋದು ಬೇಡ. ಇದಕ್ಕೆ ಸಂಬಂಧಪಟ್ಟಂಗೆ PDFನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಹೋಗಿ ಟೆಲಿಗ್ರಾಮ್ ಗ್ರೂಪ್ ನೋಡ್ಕೊಳ್ಳಿ, ಅದನ್ನು ಕೇನ್ಸ ಸರಿಪಡಿಸ್ಕೊಳ್ಳಿ, ಏನಾದ್ರು ತಪ್ಪಿದ್ರೆ ಮಿಸ್ಟೇಕ್ಸ್ ಇದ್ರೆ ಅದಕ್ಕೆ ಉತ್ತರನ ಕರೆಕ್ಟಾಗಿ ಕಳಿಸ್ಕೊಡಿ, ನಾನು ಕಲ್ತ್ಕೊತೀನಿ ಇದಿರ್ಬೋದು, ಹೌದು ನಾನು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ತಪ್ಪು ಮಾಡ್ಕೊಂಡಿರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೇಳ್ಬೋಣ. ದಯವಿಟ್ಟು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ, ಎಲ್ಲರಿಗೂ ಒಳ್ಳೆಯದಾಗಲಿ.